ನಮಸ್ಕಾರ ಸ್ನೇಹಿತರೆ, ಪ್ರಸ್ತುತ ದಿನಮಾನದಲ್ಲಿ ಎಲ್ಲರೂ ತಮ್ಮ ಜೀವನದಲ್ಲಿ ಆರ್ಥಿಕ ಯಶಸ್ಸು ಮತ್ತು ಆರ್ಥಿಕ ಭದ್ರತೆಯ ಕಡೆಗೆ ಪ್ರತಿಯೊಬ್ಬರೂ ಆ ಒಂದು ಗುರಿಯತ್ತ ಎಲ್ಲರೂ ಒಂದಲ್ಲ ಒಂದು ರೀತಿಯ ಪ್ರಯತ್ನವನ್ನು ಮಾಡಲು ಸಿದ್ಧರಿರುತ್ತಾರೆ. ಆದರೂ ಅವರಿಗೆ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯ ಜೊತೆಗೆ ಅದೃಷ್ಟವೂ ಬೇಕಾಗುತ್ತದೆ. ನಮಗೆ ಕೆಲವೊಮ್ಮೆ ಕೆಲವು ಅದೃಷ್ಟದ ಚಿಹ್ನೆಗಳು ನಮಗೂ ಮತ್ತು ನಿಮಗೂ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭಗಳನ್ನು ತಂದುಕೊಡುವ ಸೂಚನೆಗಳು ನಮಗೆ ಸಿಗುತ್ತವೆ. ನಮ್ಮ ಜ್ಯೋತಿಷ್ಯ ಮತ್ತು ಧರ್ಮ ಗ್ರಂಥಗಳ ಪ್ರಕಾರ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ನೀವು ಅನಿರೀಕ್ಷಿತವಾಗಿ ಹಣವನ್ನು ಪಡೆಯುತ್ತೀರಿ, ಇಲ್ಲವೇ ನಷ್ಟವನ್ನು ಅನುಭವಿಸಬಹುದು ಎಂದು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ವಿಚಾರದಲ್ಲಿ ಪುರುಷ ಮತ್ತು ಮಹಿಳೆಯರ ಕೈಗಳು ವಿಭಿನ್ನವಾಗಿವೆ. ಹಾಗಾದರೆ ಯಾವ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ನಷ್ಟ ಹಾಗೂ ಲಾಭ ಎನ್ನುವುದನ್ನು ತಿಳಿಯೋಣ. ನಮ್ಮ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಅಥವಾ ನೋಟಿಫಿಕೇಶನ್ ಪಡೆಯಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡ್ತಾ ಈ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಜ್ಯೋತಿಷ್ಯದ ಪ್ರಕಾರ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ, ನಿಮ್ಮ ಬಲಗೈನ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ನಮ್ಮ ವೈದಿಕ ಶಾಸ್ತ್ರದ ಪ್ರಕಾರ ಇದು ನಿಮಗೆ ಅದೃಷ್ಟ ಮತ್ತು ಸಮೃದ್ಧಿಯ ತರುವಂತಹ ಶಕುನವಾಗಿರುತ್ತದೆ ಎಂದು ಅರ್ಥ. ನಿಮ್ಮ ಬಲಗೈನ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ನೀವು ಶೀಘ್ರದಲ್ಲಿ ಅನಿರೀಕ್ಷಿತ ಲಾಭವನ್ನು ಪಡೆಯುತ್ತೀರಿ ಎಂದು ಅರ್ಥ. ನಿಮ್ಮ ಸ್ಯಾಲರಿ ಏರಿಕೆ ಅಥವಾ ಹೊಸ ಉದ್ಯೋಗಾವಕಾಶದಂತಹ ಆರ್ಥಿಕ ಉತ್ತೇಜನವನ್ನು ನೀವು ಪಡೆಯುತ್ತೀರಿ, ಇಲ್ಲವೇ ಯಾರಾದರೂ ನಿಮಗೆ ಹಣವನ್ನು ಕೊಡದೆ ಸತಾಯಿಸುತ್ತಿದ್ದವರು ಸಹ ನಿಮಗೆ ಅನಿರೀಕ್ಷಿತವಾಗಿ ನಿಮ್ಮ ಹಣವನ್ನು ನಿಮಗೆ ಹಿಂತಿರುಗಿಸಬಹುದು. ಕೆಲವರು ಕೇಳಬಹುದು, ನಮ್ಮ ಅಂಗೈ ತುರುಕಿಗೆ ಇನ್ನಿತರ ಬೇರೆ ಏನೇ ಕಾರಣ ಇರಬಹುದು ಎಂದು. ಆದರೆ ನಮ್ಮ ಜ್ಯೋತಿಷ್ಯವು ನಮ್ಮ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ಅವರು ಹಲವಾರು ರೀತಿಯ ನಿರ್ಣಾಯಕ ಜೀವನದ ಚಟುವಟಿಕೆಗಳನ್ನು ಪಡೆಯುವ ದಿನವಾಗಿರುತ್ತದೆ ಎಂದು ಹೇಳಲಾಗುತ್ತೆ. ಅದರಂತೆ ಪುರುಷ ಹಾಗೂ ಮಹಿಳೆಯರ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ಏನು ಅರ್ಥ ಎನ್ನುವುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಪುರುಷರ ಬಲ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ, ಪುರುಷರಿಗೆ ಅವರ ಬಲಗೈನ ಅಂಗೈಯಲ್ಲಿ ತುರುಕಿಯಾದರೆ ಒಳ್ಳೆಯ ಸುದ್ದಿ ಎಂದರ್ಥ. ಬಲ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ಅದು ನಿಮ್ಮ ಜೀವನದಲ್ಲಿ ತೃಪ್ತಿ ಮತ್ತು ಉತ್ಸಾಹವನ್ನು ಸೂಚಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಹಣದ ಆಗಮನವನ್ನು ಸೂಚಿಸುತ್ತದೆ. ಇದಲ್ಲದೆ ವ್ಯಕ್ತಿಗೆ ಅನಿರೀಕ್ಷಿತ ಸಂಪತ್ತನ್ನು ತಂದುಕೊಡುತ್ತದೆ. ಅವರು ತಮ್ಮ ಕಪಾಟಿನಲ್ಲಿಟ್ಟಿದ್ದಂತಹ ಹಣವನ್ನು ಮರೆತು ಬಿಟ್ಟಿದ್ದರೆ ಅದು ಅನಿರೀಕ್ಷಿತವಾಗಿ ಅವರ ಕಣ್ಣಿಗೆ ಬೀಳಬಹುದು, ಅದರ ಲಾಭವನ್ನು ಅವರು ಸಹ ಪಡೆಯಬಹುದು. ನಿಮ್ಮ ಪರಿಶ್ರಮಕ್ಕೆ ಮೆಚ್ಚಿ ಆ ತಾಯಿ ಲಕ್ಷ್ಮೀದೇವಿ ನಿಮಗೆ ಲಾಭವನ್ನು ನೀಡುತ್ತಾಳೆ. ಜ್ಯೋತಿಷ್ಯದ ಪ್ರಕಾರ ಮನುಷ್ಯನ ಬಲ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ಆ ವ್ಯಕ್ತಿಯು ಅನಿರೀಕ್ಷಿತ ಹಣವನ್ನು ಅಥವಾ ಹಣಕಾಸಿನ ನೆರವನ್ನು ಪಡೆಯುವ ಸಾಧ್ಯತೆ ಇರುತ್ತದೆ. ಇದು ಅದರ ಮುನ್ಸೂಚನೆಯಾಗಿರುತ್ತದೆ. ಪುರುಷರ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಗಳಿಸಬಹುದು. ಅವರು ತಮ್ಮ ಮನೆಯನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಅವರಿಗೆ ಅನುಕೂಲಕರವಾಗಿರುತ್ತದೆ. ಅವರು ಊಹಿಸಿರುವುದಕ್ಕಿಂತ ಹೆಚ್ಚಿನ ಲಾಭವನ್ನು ಮತ್ತು ಹಣವನ್ನು ಪಡೆಯುವ ದಿನವಾಗಿರುತ್ತದೆ. ಪುರುಷರಿಗೆ ಎಡ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ಅವರು ಪ್ರಸ್ತುತ ದಿನಮಾನದಲ್ಲಿ ಹಣದ ಅದೃಷ್ಟವು ಅದಗಿಡುತ್ತದೆ, ಇಲ್ಲವೇ ತಾವು ಉಳಿತಾಯ ಮಾಡಿದ ಹಣವನ್ನು ಎಲ್ಲ ಖರ್ಚು ಮಾಡುತ್ತಾರೆ, ಇಲ್ಲವೇ ಅವರು ಅನಿರೀಕ್ಷಿತವಾಗಿ ಹಣವನ್ನು ನಷ್ಟ ಮಾಡಿಕೊಳ್ಳುತ್ತಾರೆ. ಉದಾಹರಣೆಗೆ ದರೋಡೆಯಾಗಬಹುದು, ಅತಿಯಾದ ಸಾಲದ ಬಾಧೆಯಿಂದ ಅವರು ಹಣವನ್ನು ಕಳೆದುಕೊಳ್ಳಬಹುದು ಅಥವಾ ಬೇರೆ ವಿಷಯಕ್ಕಾಗಿ ಹಣವನ್ನು ಖರ್ಚು ಮಾಡಬಹುದು. ಅವರ ಎಡ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ಅವರು ದುರಾದೃಷ್ಟವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಬಹಳಷ್ಟು ಹಣವನ್ನು ಕಳೆದುಕೊಳ್ಳಬಹುದು. ನಮ್ಮ ಜ್ಯೋತಿಷ್ಯದ ಪ್ರಕಾರ ಲಕ್ಷ್ಮಿ ಸಂಪತ್ತು ಮತ್ತು ಸಂತಾನೋತ್ಪತ್ತಿ ಹಾಗೂ ಸಾಧನೆಯನ್ನು ಪ್ರತಿನಿಧಿಸುತ್ತಾಳೆ. ನೀವು ಪುರುಷರಾಗಿದ್ದರೆ ನಿಮ್ಮ ಎಡಗೈ ಆಗಾಗ್ಗೆ ತುರುಕಿಯಾಗುತ್ತಿದ್ದರೆ ದೇವಿಯು ನಿಮ್ಮ ಪರವಾಗಿಲ್ಲ ಎಂದು ಅರ್ಥ. ಪುರುಷರಿಗೆ ಎಡ ಅಂಗೈ ತುರುಕಿ ಕಂಡು ಬಂದರೆ ದುರಾದೃಷ್ಟದ ಸಂಕೇತವಾಗಿರುತ್ತದೆ. ಇನ್ನು ಮಹಿಳೆಯರಿಗೆ ತಮ್ಮ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ಏನು ಅರ್ಥ ಎನ್ನುವುದನ್ನು ನೋಡುವುದಾದರೆ, ಮಹಿಳೆಯರ ಬಲ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ, ಜ್ಯೋತಿಷ್ಯದ ಪ್ರಕಾರ ಬಲ ಅಂಗೈಯಲ್ಲಿ ತುರುಕಿ ಕಂಡು ಬಂದರೆ ಆ ಮಹಿಳೆ ತನ್ನ ಭವಿಷ್ಯದ ಸಂಪತ್ತನ್ನು ಕಳೆದುಕೊಳ್ಳುತ್ತಾಳೆ ಎಂದು ಅರ್ಥ. ಅಂದರೆ
ಉಳಿತಾಯವನ್ನು ಕಳೆದುಕೊಳ್ಳುತ್ತಾಳೆ ಎಂದು ಅರ್ಥ. ಬಲ ಅಂಗೈಯಲ್ಲಿ ತುರಿಕೆ ಉಂಟಾದಾಗ ಅವರು ಬಹಳಷ್ಟು ಹಣವನ್ನು ಖರ್ಚು ಮಾಡಿಕೊಳ್ಳುತ್ತಾರೆ ಎಂದು ಅರ್ಥ. ಇಷ್ಟೇ ಅಲ್ಲದೆ ಅವರು ಇನ್ನೊಬ್ಬರಲ್ಲಿ ಸಾಲವನ್ನು ಕೇಳುವಂತಹ ದಿನವಾಗಿರುತ್ತದೆ ಎಂದು ಅರ್ಥ. ಮಹಿಳೆಯರ ಎಡ ಅಂಗೈಯಲ್ಲಿ ತುರಿಕೆ ಕಂಡುಬಂದರೆ ಮಹಿಳೆಯರಿಗೆ ಎಡ ಅಂಗೈಯಲ್ಲಿ ತುರಿಕೆ ಕಂಡುಬಂದರೆ ಆರ್ಥಿಕವಾಗಿ ಯಶಸ್ವಿಯಾಗುತ್ತಾರೆ ಎಂದರ್ಥ. ಇದು ಸಮೃದ್ಧಿಯನ್ನು ಸೂಚಿಸುತ್ತದೆ. ಅವರಿಗೆ ಅನಿರೀಕ್ಷಿತವಾಗಿ ಹಣವು ಅವರನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಅರ್ಥ. ಅವರ ಎಡ ಅಂಗೈ ತುರಿಕೆಯಾದರೆ ಆ ಮಹಿಳೆ ಅದೃಷ್ಟಶಾಲಿ ಎಂದು ಹೇಳಲಾಗುತ್ತೆ. ಮಹಾಲಕ್ಷ್ಮಿ ಅವಳ ಪರವಾಗಿದ್ದಾಳೆ ಎಂದು ಅರ್ಥ. ಮಹಿಳೆಯ ಎಡ ಅಂಗೈಯಲ್ಲಿ ತುರಿಕೆ ಅವಳ ಯಶಸ್ಸು ಮತ್ತು ಸಂಪತ್ತನ್ನು ತರುತ್ತದೆ ಎಂದು ಹೇಳಲಾಗುತ್ತೆ. ನಿಮ್ಮ ಎರಡೂ ಅಂಗೈಯಲ್ಲಿ ತುರಿಕೆ ಕಂಡು ಬಂದರೆ ಅದರ ಅರ್ಥ ಏನು? ನೀವು ಎರಡೂ ಅಂಗೈಗಳಲ್ಲಿ ತುರಿಕೆ ಅನುಭವಿಸಿದರೆ ನೀವು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯ ಕಡೆಗೆ ನಿಮ್ಮ ಒಲವನ್ನು ಬೆಳೆಸುತ್ತೀರಿ ಎಂದು ಅರ್ಥ. ಎರಡೂ ಕೈಗಳ ತುರಿಕೆ ನಿಮ್ಮ ಜೀವನದಲ್ಲಿ ಒಳಬರುವ ಮತ್ತು ಹೊರಹೋಗುವ ಶಕ್ತಿಯನ್ನು ಸಮತೋಲನವಾಗಿ ಕಾಪಾಡುತ್ತದೆ ಎಂದು ಸೂಚಿಸುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಸಮಾನವಾದ ಫಲವನ್ನು ಪಡೆಯುತ್ತೀರಿ ಎಂದು ಅರ್ಥ ಮತ್ತು ಇತರರಿಗೆ ಸಮಾನವಾದ ಫಲವನ್ನು ನೀಡುತ್ತೀರಿ ಎಂದರ್ಥ. ನೀವು ಶ್ರೀಮಂತರಾಗುವ ಸಾಧ್ಯತೆ ಇರುತ್ತದೆ. ಆಧ್ಯಾತ್ಮಿಕವಾಗಿ ಎರಡೂ ಕೈಗಳಲ್ಲಿ ಏಕಕಾಲದಲ್ಲಿ ತುರಿಕೆಯಾಗುವುದು ಅತ್ಯಂತ ಅಸಾಮಾನ್ಯವಾದ ಪ್ರಕ್ರಿಯೆಯಾಗಿದೆ. ಕೇವಲ ಅಂಗೈ ಮಾತ್ರವಲ್ಲದೆ ದೇಹದ ಇತರೆ ಭಾಗಗಳಲ್ಲಿ ತುರಿಕೆ ಕಂಡುಬಂದರೆ ಏನು ಅರ್ಥ ಎನ್ನುವುದನ್ನು ಸಹ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಪಾದದಲ್ಲಿ ತುರಿಕೆ ಕಂಡುಬಂದರೆ ನೀವು ಕುಳಿತುಕೊಂಡಿದ್ದಾಗ ನಿಮ್ಮ ಪಾದದಲ್ಲಿ ತುರಿಕೆ ಕಂಡುಬಂದರೆ ನೀವು ದೂರದ ಪ್ರಯಾಣ ಅಥವಾ ವಿಶೇಷವಾದ ಪ್ರಯಾಣವನ್ನು ಮಾಡಲಿದ್ದೀರಿ ಎನ್ನುವುದನ್ನು ಸೂಚಿಸುತ್ತದೆ. ಬಲಗಾಲಿನ ಪಾದದಲ್ಲಿ ತುರಿಕೆಯಾದರೆ ನೀವು ಯಾವ ಸ್ಥಳಕ್ಕೆ ಪ್ರಯಾಣಿಸಬೇಕು ಎಂದುಕೊಂಡಿದ್ದೀರೋ ಆ ಸ್ಥಳವೇ ನಿಮ್ಮನ್ನು ಸ್ವಾಗತಿಸಲಿದೆ. ಎಡಗಾಲಿನ ಪಾದದಲ್ಲಿ ತುರಿಕೆ ಕಂಡುಬಂದರೆ ನಿಮ್ಮ ಪ್ರಯಾಣ ಅಂತಿಮವಾಗಿ ಸುಖಕರವಾಗಿರಲಾರದು ಎನ್ನುವುದನ್ನು ಸೂಚಿಸುತ್ತದೆ. ಕೆಲವರು ಹೇಳುವಂತೆ ಕಾಲಿನಲ್ಲಿ ತುರಿಕೆಯಾದರೆ ದುಃಖದ ಘಟನೆ ನಡೆಯಬಹುದು ಎಂದು ಹೇಳಲಾಗುತ್ತೆ. ನಿಮ್ಮ ನೆತ್ತಿಯಲ್ಲಿ ತುರಿಕೆ ಕಂಡುಬಂದರೆ ನೀವು ಉತ್ತಮ ಮಟ್ಟಕ್ಕೆ ಏರಲಿದ್ದೀರಿ ಎನ್ನುವುದನ್ನು ಸೂಚಿಸುತ್ತದೆ. ಬಲ ಕೆನ್ನೆಯಲ್ಲಿ ತುರಿಕೆ ಕಂಡುಬಂದರೆ ನಿಮ್ಮ ಬಗ್ಗೆ ಯಾರೋ ಒಳ್ಳೆಯದನ್ನು ಮಾತನಾಡುತ್ತಿದ್ದಾರೆ ಎನ್ನುವುದನ್ನು ಸೂಚಿಸುತ್ತದೆ. ಎಡಕೆನ್ನೆಯಲ್ಲಿ ತುರಿಕೆಯಾದರೆ ನಿಮ್ಮ ಬಗ್ಗೆ ಯಾರೋ ಕೀಳಾಗಿ ಮಾತನಾಡುತ್ತಿದ್ದಾರೆ ಎನ್ನುವುದನ್ನು ಸೂಚಿಸುತ್ತದೆ. ಬಲಗಣ್ಣು ಅಥವಾ ಬಲರೆಪ್ಪೆಯಲ್ಲಿ ತುರಿಕೆ ಕಂಡುಬಂದರೆ ನಿಮ್ಮ ಹಳೆಯ ಸ್ನೇಹಿತರನ್ನು ನೀವು ಭೇಟಿಯಾಗಲಿದ್ದೀರಿ ಎನ್ನುವುದನ್ನು ಸೂಚಿಸುತ್ತದೆ. ಎಡಗಣ್ಣು ಅಥವಾ ಎಡರೆಪ್ಪೆಯಲ್ಲಿ ತುರಿಕೆ ಕಂಡುಬಂದರೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ನಿರಾಶೆಯನ್ನು ಅನುಭವಿಸಲಿದ್ದೀರಿ ಎನ್ನುವುದನ್ನು ಸೂಚಿಸುತ್ತದೆ. ಮೂಗಿನ ಒಳಗೆ ತುರಿಕೆ ಕಂಡುಬಂದರೆ ನಿಮಗೆ ಕಷ್ಟವೊಂದು ಬರಲಿದೆ ಎಂದು ಅರ್ಥ. ಅದು ನಿಮಗೆ ದುಃಖವಾಗಲಿದೆ ಎನ್ನುವುದನ್ನು ಸೂಚಿಸುತ್ತದೆ. ಮೂಗಿನ ಹೊರಗೆ ನಿಮಗೆ ತುರಿಕೆ ಕಂಡುಬಂದರೆ ನಿಮಗೆ ಕೋಪ ಬರುವ ಸಂಭವ ಇರುತ್ತದೆ ಅಥವಾ ಇನ್ನೊಬ್ಬರ ಶಾಪಕ್ಕೆ ಒಳಗಾಗುವ ಸೂಚನೆಯಾಗಿರುತ್ತದೆ ಅಥವಾ ನೀವು ಜೀವನದಲ್ಲಿ ಯಾರನ್ನ ಭೇಟಿ ಮಾಡಬಾರದು ಎಂದುಕೊಂಡಿರುತ್ತೀರೋ ಅವರನ್ನು ಭೇಟಿ ಮಾಡುವ ಸಂದರ್ಭವಾಗಿರುತ್ತದೆ. ತುಟಿಯಲ್ಲಿ ತುರಿಕೆ ಕಂಡುಬಂದರೆ ಯಾರೋ ನಿಮ್ಮ ಬಗ್ಗೆ ಅಗೌರವವಾಗಿ ಮಾತನಾಡುತ್ತಿದ್ದಾರೆ ಎಂದು ಅರ್ಥ. ಕತ್ತಿನ ಹಿಂಭಾಗದಲ್ಲಿ ತುರಿಕೆ ಕಂಡುಬಂದರೆ ನಿಮ್ಮ ಕುಟುಂಬದ ಸದಸ್ಯರೊಬ್ಬರಿಗೆ ಅನಾರೋಗ್ಯ ಕಾಡಲಿದೆ ಎನ್ನುವುದನ್ನು ಸೂಚಿಸುತ್ತದೆ. ಬಲಭುಜದಲ್ಲಿ ತುರಿಕೆ ಕಂಡುಬಂದರೆ ನೀವು ಹೊಸ ಪರಂಪರೆಯನ್ನು ಕಂಡುಕೊಳ್ಳಲಿದ್ದೀರಿ ಎಂದು ಅರ್ಥ. ಎಡಭುಜದಲ್ಲಿ ತುರಿಕೆ ಕಂಡುಬಂದರೆ ದುಃಖವನ್ನು ಪಡಲಿದ್ದೀರಿ ಎನ್ನುವುದನ್ನು ಸೂಚಿಸುತ್ತದೆ. ಎಸ್ ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಎಂದುಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಸಿಗುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.